ಪ್ರಾಬ್ಲಮ್ಮೇನೋ ಇದೆ, ಆದರೆ ಡೌಟ್ಸ್ ಅಂತೂ ತುಂಬ ಇದೆ. ಅದನ್ನು ನೀವೇ ಹೋಗ್ಲಾಡಿಸ್ಬೇಕು. ನಿನಗಿರೋ ಡೌಟ್ಸ್ ಎಲ್ಲ ನೆನ್ನೆನೇ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೋತೀನಿ. ಕೈಲಾಶನ ಎದುರುಗಡೆ ಏನು ನಡೀತು ಅಂತ ನಿನಗೆ ಗೊತ್ತೇ ಇದೆ. ಎಲ್ಲ ವಿಷಯ ಕ್ಲಿಯರ್ ಆಗಿರ್ಬೇಕಲ್ಲ. ಕೆಲವೊಂದು ವಿಷಯ ಕ್ಲಿಯರ್ ಆಗಿದೆ, ಕೆಲವೊಂದು ವಿಷಯ ಹಾಗೆ ಕಾಡ್ತಾ ಇದೆ ಸರ್. ನಿನ್ನ ಪಾರ್ಟಿ ಬಗ್ಗೆ ಯೋಚಿಸ್ತಾ ಇದ್ರೆ ಅಲ್ಲೇನೋ ವಿಷಯ ಇದೆ, ಅಲ್ಲೇನೋ ರಹಸ್ಯ ಇದೆ ಅಂತ ಅನ್ನಿಸ್ತಾ ಇದೆ. ನಿನಗೆ ಯಾಕೆ ಹಾಗೆ ಅನ್ನಿಸ್ತು? ಏನೋ ಗೊತ್ತಿಲ್ಲ ಸರ್, ಆದರೆ ನನಗೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬ ಇದ್ದಾವೆ. ಅದನ್ನು ನೀವಾಗಲಿ ಕುಮುದಾ ಮೇಡಮ್ ಆಗಲಿ ನನಗೇನು ಹೇಳ್ತಾ ಇಲ್ಲ ಅನ್ನಿಸ್ತಾ ಇದೆ. ಆ ಥರ ಡೌಟೇ ಇಟ್ಕೋಬೇಡ ಧ್ರುವ. ನಿನಗೆ ಎಲ್ಲ ವಿಷಯನೂ ಪಿನ್ ಟು ಪಿನ್ ಹೇಳಿದ್ರು. ಹಾಗಾದರೆ ನಿನ್ನೆ ಪಾರ್ಟಿಗೆ ಲಕ್ಷ್ಮಿ ಹಳ್ಳಿಯವರು ಹೇಗೆ ಬಂದರು? ಅದು ಅದು ಹೇಗೆ ಅಂತ ನಮಗೂ ಅರ್ಥನೇ ಆಗ್ತಿಲ್ಲ ಧ್ರುವ. ಲಕ್ಷ್ಮಿ ಅವ್ರ ತವ್ರ ಮನೆಯವ್ರು ಬರ್ತಾರೆ ಅಂತ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ನಮಗೂ ಗೊತ್ತಿರಲಿಲ್ಲ. ನಮಗೆ ಗೊತ್ತಿದ್ರೆ ತಾನೇ ನಿನಗೆ ಹೇಳೋದು. ಅವ್ರು ಬಂದಾಗ ನೋಡಿ ನಮಗೂ ಶಾಕ್ ಆಯಿತು. ಮತ್ತು ನೀವು ಕುಮುದಾ ಮೇಡಮ್ ಲಕ್ಷ್ಮಿಯವ್ರ ಹಳ್ಳಿಯವ್ರ ಬಗ್ಗೆ ಏನೋ ಹೇಳಿದ್ರಿ, ಆದರೆ ಇಂತಿಂಥವ್ರು ಇಂತಿಂಥವ್ರು ಅಂತ ನನಗೆ ಯಾಕೆ ಹೇಳಿಲ್ಲ? ನನಗೆ ಎಂಥ ಪರಿಸ್ಥಿತಿನ ಸಿಕ್ಕಾಕೋತಿದ್ವಿ ಗೊತ್ತಾ? ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರು ನಾವು ಮಾಡ್ತಿರೋ ನಾಟಕ ಎಲ್ಲ ಎಲ್ಲರ ಮುಂದೆ ಹೊರಗೆ ಬಂದಿರೋದು, ಎಲ್ಲರ ಮುಂದೆ ಸಿಕ್ಕಾಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಇತ್ತು ನಮಗೆ. ಹಾಂ ಹಾಂ ಹೌದು, ನೀನು ಹೇಳ್ತಿರೋದು ನಿಜ. ಚಿನ್ನು ಹಳ್ಳಿಯವ್ರು ನೋಡಿದ ತಕ್ಷಣ ನಮಗೂ ಗಾಬರಿ ಆಗೋಯ್ತು. ಚಂದನ್ ಸತ್ಯ ಹೊರಗಡೆ ಬರಲಿ ಅಂತಾನೆ ನಾನು ಅವ್ರನ್ನ ಕರೆಸಿದ್ದೆ. ಆದರೆ ನೆನ್ನೆ ಏನೂ ನಡೀಲೇ ಇಲ್ವೇ ಸರ್? ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಅವ್ರಿಗೆ ನನ್ನಿಂದ ಯಾವುದೇ ಅನ್ಯಾಯ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ನನ್ನಿಂದ ಹಾಗಾಗದೆ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ನೋ ವೇ, ನೀನು ಹಾಗೆಲ್ಲ ಚಿಂತೆನೇ ಮಾಡಬೇಡ ಧ್ರುವ. ಹಾಗೆ ಯಾವ ಅನುಮಾನನೂ ಇಟ್ಕೋಬೇಡ. ನೀನು ಚಿನ್ನಗೆ ಒಳ್ಳೆಯದನ್ನೇ ಮಾಡ್ತಿದೀಯ. ನೀನು ಹೀಗೆ ಡೌಟಲ್ಲೇ ಇದ್ದರೆ ಗುರಿ ಕಡೆಗೆ ನಿನ್ನ ಲಕ್ಷ್ಯ ಕಡಿಮೆ ಆಗುತ್ತೆ. ಎಲ್ಲ ಅನುಮಾನಗಳನ್ನು ತಲೆಯಿಂದ ತೆಗೆದುಹಾಕುತ್ತಿರುವ. ಹಾಂ ಸರ್, ಆದರೂ ನನ್ನ ತಲೆಯಿಂದ ಕೆಲವೊಂದು ವಿಷಯಗಳು ದೂರ ಹೋಗ್ತಾನೆ ಇಲ್ಲ. ನೀ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀಯ ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಮನೋಜ್ ಯಾವ ಕೆಲಸ ಮಾಡ್ದ ಅಣ್ಣ? ಅವನ ಬಗ್ಗೆ ಹೇಳ್ತಾ ಹೋದ್ರೆ ಸಾವಿರ ಕತೆ ಹೇಳ್ಬೋದು. ಅವನು ಮಾಡಿರೋ ಕೆಲಸಗಳನ್ನ ನಾನು ಬಾಯಲ್ಲಿ ಓಡಿಸೋದಕ್ಕಿಂತ ಇದರಲ್ಲಿ ಓಡಿಸೋದನ್ನ ನೀವು ಓದಬೇಕು. ಅಬ್ಬಬ್ಬಬ್ಬಬ್ಬಬ್ಬ, ಒಲೆ ಕಿಲಾಡಿ ಅಣ್ಣ ಅವನು. ಅಣ್ಣ, ಈ ಎನ್ವಲಪ್ಪು ನನ್ನ ಕೈಯಲ್ಲಿ ತುಂಬ ದಿನಗಳಿಂದ ಓಡಾಡ್ತಾ ಇದೆ. ಇದನ್ನು ಏನು ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಈ ಎನ್ವಲಪ್ಪು ನಿಮಗೇನಾದರೂ ಯೂಸ್ ಆಗ್ಬೋದಾ ನೋಡಿ. ಏನಿದೆ ಅದರಲ್ಲಿ ನಿಮಗೆ? ಅಣ್ಣ ತಗೊಳ್ಳಿ, ಇದರಲ್ಲಿ ಏನಿದೆ ಅಂತ ನೀವೇ ಓದಿ. ಆದರೆ ಡೆಫಿನೆಟಾಗಿ ಹೇಳ್ತೀನಿ ಅಣ್ಣ, ಈ ಎನ್ವಲಪ್ಪು ನಿಮಗೆ ಪಕ್ಕ ಯೂಸ್ ಆಗುತ್ತೆ. ಓಕೆ, ಖಂಡಿತ ಇದನ್ನು ಓದ್ತೀನಿ. ಈಗ ನಾನು ಆಫೀಸಿಗೆ ಹೊರಡ್ತಾ ಇದ್ದೀನಿ, ಫ್ರೀ ಆದಾಗ ಇದನ್ನು ನೋಡ್ತೀನಿ. ಓಕೆ ಓಕೆ ಅಣ್ಣ, ಬಾಯ್. ಧ್ರುವ, ಈ ಮನೆಯವ್ರ ಬಗ್ಗೆ ನೀನು ಏನೇ ಯೋಚನೆ ಮಾಡಿದ್ರೂ ಏನಾದರೂ ವಿಷಯ ಇದ್ದೇ ಇರುತ್ತೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಈ ಮನೇಲಿ ಇರೋರೆಲ್ಲ ಒಳ್ಳೆಯವರೇ, ಕೆಲವರನ್ನ ಬಿಟ್ಟು. ಅದೇನೋ ಹೇಳ್ತಾರೆ ನೋಡು, ಒಳ್ಳೆ ಹಣ್ಣುಗಳ ರಾಶಿನಲ್ಲಿ ಒಂದೇ ಒಂದು ಕೊಳತ ಹಣ್ಣಿದ್ರೆ ಸಾಕಂತೆ, ಇಡೀ ರಾಶಿನೇ ಹಾಳು ಮಾಡಿಬಿಡುತ್ತಂತೆ. ಹಾಗಿದೆ ಮನೆ ಪರಿಸ್ಥಿತಿ. ನೀನು ಹೊರಗಿಂದ ನೋಡ್ತೀಯಲ್ವಾ, ಅದಕ್ಕೆ ನಿನಗೆ ಎಲ್ಲವೂ ಸರಿಯಾಗೇ ಕಾಣುತ್ತೆ, ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣುತ್ತೆ. ಆದರೆ ನಾನು ಕುಮುದ ಮನೇಲೇ ಇದ್ದೀವಿ ನೋಡು, ನಮಗೆ ಗೊತ್ತು.
ಈ ಮನೆಯವರ ಪೂರ್ಣ ಇತಿಹಾಸ ಅಂದ್ರೆ ಅಲ್ಲಿ ಎಲ್ಲರೂ ತೋರಿಸ್ತಿರೋ ಪ್ರೀತಿ ಸುಳ್ಳು ನಾಟಕನ ಕೆಲವರದ್ದು ಸುಳ್ಳು ನಾಟಕ ಕೆಲವರು ಒಳ್ಳೆಯವರು ಇದ್ದಾರೆ ಆದರೆ ನಾಟಕ ಮಾಡೋರ ಅಸಲಿ ಮುಖ ತಿಳಿದೆ ನಿಜ ಅಂತ ನಂಬಿಕೊಂಡಿದ್ದಾರೆ ಕೈಲಾಶ್ ಅವರು ಯಾಕೆ ಹಂಗಾಡ್ತಾರೆ ಅದು ಮನೆಯಲ್ಲಿ ದಿಬ್ರ ಅಳಿಯಂದ್ರಲ್ಲಿ ಕೈಲಾಶ್ ಗೆ ಗೌರವ ಮರ್ಯಾದೆ ಜಾಸ್ತಿ ಸಿಗ್ತಾ ಇದೆ ಇನ್ನೊಬ್ಬ ರಂಜಿತ್ ಆಟಕೊಂಡು ಲೆಕ್ಕಕ್ಕಿಲ್ಲ ವೇಸ್ಟ್ ಅಲ್ಲ ಇಂಥ ಟೈಮ್ ಅಲ್ಲಿ ಮನೆಗೆ ನಾನು ಬಂದಲ್ಲ ನನ್ನ ಗುಣಕ್ಕೆ ನನ್ನ ನಡತೆಗೆ ಮನೆಯವರು ಕರೆಕ್ಟ್ ಆಗಿದರಲ್ಲ ಅದನ್ನ ನೋಡಿ ಆ ಕೈಲಾಶ್ ಗೆ ಸಹಿಸೋಕೆ ಆಗ್ತಾ ಇಲ್ಲ ಅದೆಲ್ಲ ಬಿಡದ್ರುವ ಚಿನ್ನು ಬಗ್ಗೆ ನಿನಗೆ ಏನು ಅನ್ನಿಸ್ತೋ ಅದನ್ನ ಹೇಳು ದೇವತೆ ಅಂತ ಹುಡುಗಿ ನಿಜವಾಗ್ಲೂ ತುಂಬಾ ಒಳ್ಳೆಯವರು ಲಕ್ಷಕ್ಕೊಬ್ರು ಅಂತ ಹುಡುಗಿ ಜೀವನ ಸರಿ ಹೋಗಬೇಕು ಅಂತ ನಿನಗೆ ಅನ್ನಿಸ್ತಾ ಇಲ್ಲ ಖಂಡಿತ ಅನ್ನಿಸ್ತಾ ಇದೆ ದಟ್ಸ್ ಇಟ್ ಹಾಗಿದ ಮೇಲೆ ಯಾವ ಪ್ರಾಬ್ಲಮ್ಸ್ ಇರಬಾರದು ಅಂದ್ರೆ ಲಕ್ಷ್ಮಿ ಅವರು ನನ್ನಿಂದ ನೋವು ಅನುಭವಿಸ್ತಾ ಇದಾರಲ್ಲ ಅದು ಚಿನ್ನು ತನ್ನ ಜೀವನಕ್ಕೆ ತಾನೇ ಕೊಡ್ಲಿ ಏಟ್ ಕೊಟ್ಕೋತಾ ಇದ್ದಾಳೆ ಆ ಗೊಂಬೆ ಪ್ರೀತಿಗೆ ಸಿಕ್ಕು ತನ್ನ ಜೀವನನ ಹಾಳು ಮಾಡ್ಕೋತಾ ಇದ್ದಾಳೆ ಹಾಗೆ ಆ ಕೈಲಾಶ ಪಾರ್ವತಿ ಅಕ್ಕ ಅವರೆಲ್ಲ ಅವಳನ್ನ ಮನೆಯಿಂದ ಹೋಗದೇ ಇರೋ ಹಾಗೆ ತಡಿತಾ ಇದ್ದಾರೆ ನೋಡಿದ್ರುವ ಈ ನಾಟಕ ತುಂಬಾ ದಿನ ನಡೆಸೋ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಕಾಣಿಸೋಣ ಆದರೆ ಅಲ್ಲಿವರೆಗೂ ನಿನಗೆ ನಂದೊಂದು ರಿಕ್ವೆಸ್ಟ್ ಆದರೆ ದಯವಿಟ್ಟು ನೀನು ಯಾವುದೇ ಕಾರಣಕ್ಕೂ ಈ ಕೆಲಸದಿಂದ ಹಿಂದೆ ಹೋಗಬೇಡ ಹಾಗೊಂದು ವೇಳೆ ನೀನು ಹಿಂದೆ ಸರಿದ್ರೆ ನಾಳೆ ಚಿನ್ನು ನಿಜವಾದ ಗಂಡ ಬಂದು ಕೇಳಿದ್ರೂ ಕೂಡ ಈ ಮನೆಯವರು ಅವಳನ್ನು ಅವನ ಜೊತೆ ಕಳಿಸಲ್ಲ ದಯವಿಟ್ಟು ಕೇಳ್ಕೊತೀನಿ ಧ್ರುವ ಚಿನ್ನು ಬಾಳು ಕಟ್ಟೋದಕ್ಕೆ ನಮಗೆ ಹೆಲ್ಪ್ ಮಾಡು ಸರಿ ಸರ್ ಇದೆಲ್ಲ ಮಕ್ಕಳೆಲ್ಲ ಒಬ್ಬೊಬ್ಬರೊಂದೊಂದು ದಿಕ್ಕಾಗಿ ಹೋಗ್ತಾ ಇದ್ದಾರಲ್ಲೋ ಒಂದೇ ವಿಷಯ ಎಳೆದಾಡ್ತಾ ಅವರವರೇನು ಅಂದ್ಕೋತಾ ಇದ್ದಾರೆ ಶ್ರುತಿ ಅಕ್ಕ ಒಬ್ಬರು ಸುಮ್ಮನಿದ್ರೆ ಎಲ್ಲ ಸರಿ ಹೋಗುತ್ತಮ್ಮ ಹೇಗೆ ಅಂತ ಸುಮ್ಮನಾಗಿಸ್ತೀಯ ರಾಮು ಅವಳು ಮಾಡ್ತಿರೋದು ತಪ್ಪು ಅಂತ ಹೇಗೆ ಹೇಳೋದು ಏನು ಮಾಡೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಸಮಯ ಇಲ್ಲ ಅಮ್ಮ ಹಂತಹಂತವಾಗಿ ಆ ಹುಡುಗ ಮನೆಯವ್ರ ಮನಸ್ಸನ್ನೆಲ್ಲ ಗೆಲ್ತಿದ್ದಾನೆ ಅಜ್ಜಿ ತಾತ ಶ್ವೇತತೆ ಹುಡುಗ ಒಳ್ಳೆಯವನು ಕ್ಷಮಿಸಿ ಜೀವನ ಸರಿಪಡಿಸ್ಕೋ ಅಂತ ಚಿನ್ನುಗೆ ಬುದ್ಧಿವಾದ ಹೇಳ್ತಿದ್ದಾರೆ ಈಗ ಬುದ್ಧಿ ಮಾತು ಹೇಳ್ತಿರೋರು ನಾಳೆ ಬಲವಂತ ಮಾಡಿ ಆಣೆ ಪ್ರಮಾಣ ಅಂತೆಲ್ಲ ಚಿನ್ನನ ಕಟ್ಟಾಕಲ್ಲ ಅಂತ ಏನು ಗ್ಯಾರಂಟಿ ಅಮ್ಮ ರಾಮು ಆ ಸಾಧ್ಯತೆ ಇದೆ ಅಂತ ನನಗೂ ಗೊತ್ತು ಆದರೆ ನಮ್ಮಿಂದ ಏನು ಮಾಡೋಕ್ಕೆ ಆಗ್ತಾ ಇಲ್ವೇ ಕಣ್ಮುಂದೇನೆ ಮೂರು ಮಕ್ಕಳು ಭವಿಷ್ಯ ತೂಗು ಎಲೆ ಆಡ್ತಾ ಇದೆ ಕೆಳಕ್ಕೆ ಬೀಳ್ತಾರೆ ಅಂತ ಗೊತ್ತು ಆದರೆ ನನ್ನಿಂದ ತಡೆಯೋಕ್ಕಾಗ್ತಾ ಇಲ್ಲ ತಂದೆ ತಾಯಿಗಳು ಮಕ್ಕಳ ಜೀವನದಲ್ಲಿ ಬರೋ ಅಡ್ಡಿ ಆತಂಕಗಳನ್ನು ಮುಂದೆ ನಿಂತು ನಿವಾರಣೆ ಮಾಡ್ತಾರೆ ನನ್ನ ಕೈಲಿ ಅದು ಆಗ್ತಾ ಇಲ್ವಲ್ಲ ರಾಮು ಆ ದೇವರು ಇನ್ನು ಅದು ಏನೇನು ಮಾಡಬೇಕು ಅಂತ ಇದ್ದಾನೋ ಏನೇನು ಪರೀಕ್ಷೆಗಳನ್ನು ತಂದಿಟ್ಟು ತಮಾಷೆ ನೋಡ್ತಾನೋ ಏನು ಇಂಥ ಕೆಲಸ ಎಲ್ಲ ದೇವ್ರು ಯಾಕೆ ಮಾಡ್ತಾರೆ ಇದೆಲ್ಲ ಕುಮದಾತೆ ಕೆಲಸ ಓಕೆ ಓಕೆ ಆಯಿತು ಸರಿ ಬಾಯ್ ಚಿಕ್ಕಿ ಓಹೋ ಮಹಾರಾಣಿಯವರು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಾ ಏನು ವಿಷಯ ನಿಲ್ಸೋದಕ್ಕೆ ಹೇಳಿ ಚಿಕ್ಕಿ ನಿಲ್ಸೋದಕ್ಕೆ ಹೇಳಬೇಕಾ ಅಂದರೆ ನಿಮ್ಮ ನಾಟಕ ನೆನೆಸೋದಕ್ಕೆ ಹೇಳಿ ನೀವು ಕರ್ಕೊಂಬಂದಿರೋ ಆ ಬಾಡಿಗೆ ಗಂಡ ನೀನು ಯಾವತ್ತೂ ಈ ಮನೆ ಹೊಸರು ತುಳಿಬೇಡ ಅಂತ ಹೇಳಿ ಯಾಕೆ ನಿನಗೆ ಕಷ್ಟ ಆಗ್ತಿದ್ಯಾ ಇಲ್ಲ ನೋವಾಗ್ತಿದ್ಯಾ ಅಥವಾ
ನಿನ್ನ ಮನಸು ವಿಲ 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 ಅಂತ ಒದ್ದಾಡ್ತಾ ಇದ್ಯಾ? ನಿಮ್ಮ ಕ್ರೂರತನಕ್ಕೆ ಒಂದು ಮಿತಿ ಅನ್ನೋದೇ ಇಲ್ವಾ? ಯಾಕೆ ನಾವು ಮಾಡಿದ್ರೆ ಕ್ರೂರತನ, ಅದೇ ನೀವು ಮಾಡಿದ್ರೆ ಜಾಣತನ ಏನೇ? ಅಲ್ಲ ಕಡೆ, ನಿಮ್ಮಪ್ಪ ಆ ಗುರುನ ಕರ್ಕೊಂಡು ಬಂದು ಮದುವೆ ಆಗಿರೋ ನನಗೆ ಇನ್ನೊಂದು ಮದುವೆ ಮಾಡಕ್ಕೆ ನೋಡಿದ್ನಲ್ಲ, ಅದು ಕ್ರೂರತನ ಅಲ್ವಾ? ನೀನು ಗೊಂಬೆ ಇರೋ ಹಾಗೆ ನಾನು ಕಲ್ಪನಾ ಅಕ್ಕ ಇದ್ವಿ ತಾನೆ? ನಮ್ಮ ಅಕ್ಕ ತಂದಿರೋ ಮದುವೆನೇ ಬೆಂಕಿ ಹಾಕಿದ್ನಲ್ಲ ನಿಮ್ಮಪ್ಪ, ಅದು ಕ್ರೂರತನ ಅಲ್ಲ ಜಾಣತನ ಅಲ್ವೇನೆ? ನೀವೇನು ಮಾಡಿದ್ರು ಒಳ್ಳೇದು, ಅದೇ ನಾನೇನು ಮಾಡಿದ್ರು ಕೆಟ್ಟದು ಅಲ್ವೇನೆ? ಚಿಕ್ಕಿ ಅಪ್ಪಾಜಿ ಹಾಗೆ ಮಾಡಿದ್ದಕ್ಕೆ ತಾನೆ ನಿಮ್ಮ ಸತ್ಯ ಹೊರಗೆ ಬಂದಿದ್ದು. ನೀವು ನಿಮ್ಮ ಗಂಡ ಈ ಮನೇಲಿ ಬಾಳೋಗ ಆಗ್ತಿರೋದು. ಆಗಲಿ ಬಿಡೆ, ನಿನ್ನ ಸತ್ಯನ ಹೊರಗಡೆ ಬರಲಿ, ನೀನು ನಿನ್ನ ಗಂಡನ ಜೊತೆ ಇದೇ ಮನೆಯಲ್ಲಿ ಬಾಳ್ವೆ ಮಾಡೋ ಹಾಗಾಗಲಿ. ಚಿಕ್ಕಿ, ಯಾಕೆ ಸಿಟ್ಟು ಬಂತ? ನೀವು ಒಳ್ಳೆ ಉದ್ದೇಶನ ಇಟ್ಕೊಂಡು ಮಾಡಿದ್ರಿ ತಾನೆ? ಹಾಗೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರಿಂದಲೇ ನನಗೆ ನನ್ನ ಗಂಡ ಸಿಕ್ಕ, ಹೌದಲ್ವಾ? ಆದರೆ ನಾನು ನನ್ನ ಅಕ್ಕನ ಕಳ್ಕೊಂಡು ಕಲ್ಪನಾ ಅಕ್ಕ ನನ್ನಿಂದ ದೂರ ಆದ, ಹೌದ್ ತಾನೆ? ಹಾಗೇನೆ ನಿನ್ನ ಗಂಡನು ನಿನಗೆ ಸಿಗಲಿ, ಆದರೆ ಗೊಂಬೆ ಮಾತ್ರ ನಿನ್ನ ದೂರ ಆದ, ಸರಿನಾ? ಚಿಕ್ಕಿ ಲೇ, ನನಗೆ ಗೊತ್ತು ಕಣೆ, ನನಗೆಲ್ಲ ಗೊತ್ತು. ನೀನು ಚಂದನ ಬುಟ್ಟಿಗೆ ಹಾಕೋಬೇಕಂತಿದ್ಯಾ ಅಂತನೂ ಗೊತ್ತು. ಈ ಮನೆಗೆ ಒಬ್ಳೆ ಮಹಾರಾಣಿಯಾಗಿ ಮೆರಿಬೇಕು ಅಂತಿದ್ಯಾ ಅಂತನೂ ಗೊತ್ತು. ಯಾವಳು ಹಾದಿ ಬೀದಿಲಿ ಹೋಗೋಣ ಈ ಮನೆ ಸೊಸೆ ಅಂತ ಕರ್ಕೊಂಡು ಬಂದರೆ ಯಾರಾದರೂ ಒಪ್ಕೋತಾರ? ಇಲ್ಲ ತಾನೆ? ಅದಕ್ಕೇನು ಮಾಡಬೇಕು? ಸೊಸೆ ಆಗಿ ಈ ಮನೆಗೆ ಬರಬೇಕು. ಮನೆಯವರೇನಿದ್ರೆ ಪ್ರೀತಿ ವಿಶ್ವಾಸ ನಂಬಿಕೆನ ಗಳಿಸ್ಕೋಬೇಕು, ಆಮೇಲೆ ಉದ್ದೇಶಗಳನ್ನು ಈಡೇರಿಸ್ಕೋಬೇಕು. ಈಗ ನೀನು ಮಾಡ್ತಿದ್ಯಲ್ಲ ಹಾಗೆ, ಎಲ್ಲದರಲ್ಲೂ ಗೆದ್ದಿದ್ಯಾ. ಆದರೆ ಈಗ ನೀನು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಏನು ಹೇಳು? ಚಂದು ನನ್ನ ಗಂಡ ಅಂತ ಎಲ್ಲರ ಹತ್ರ ಹೇಳಬೇಕು, ಆಮೇಲೆ ಅವನ ಜೊತೆ ಬಾಳ್ವೆ ಮಾಡಬೇಕು, ಆಮೇಲೆ ನಿನ್ನ ಅಕ್ಕ ಗೊಂಬೆನ ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಲ್ವೇನೆ? ಬಾಯಿ ಬಿಗಿ ಹಿಡಿದು ಮಾತಾಡಿ, ನನಗೆ ಆ ರೀತಿ ಯಾವ ಕೆಟ್ಟ ಆಲೋಚನೆಗಳು ಇಲ್ಲ. ನೀನಿಲ್ಲ ಅಂದ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ನೆ ಚಿನ್ನು. ಉದ್ದೇಶನೂ ಸರಿದಿಲ್ಲ, ಚಂದು ಅವನ ಉದ್ದೇಶನೂ ಚೆನ್ನಾಗಿಲ್ಲ. ನಿನ್ನ ಗಂಡ ಚಂದು ನಿನ್ನ ಜೊತೆಗೂ ಸಂಸಾರ ಮಾಡ್ತಿಲ್ಲ, ಗೊಂಬೆ ಜೊತೆಗೂ ಸರಿಯಾಗಿ ಸಂಸಾರ ಮಾಡ್ತಿಲ್ಲ. ಯಾಕೆ ಗೊತ್ತಾ? ಗೊಂಬೆ ಜೊತೆ ಸಂಸಾರ ಮಾಡಿದ್ರೆ ನಿನಗೆ ಬೇಜಾರಾಗುತ್ತೆ, ನಿನ್ನ ಜೊತೆ ಸಂಸಾರ ಮಾಡಿದ್ರೆ ಗೊಂಬೆ ಕೈ ಬಿಟ್ಟು ಹೋಗ್ತಾಳೆ ಅನ್ನೋ ಬೇಜಾರಿರ್ಬೇಕು ಅವನಿಗೆ. ಚಿಕ್ಕಿ ಅವ್ರ ಬಗ್ಗೆ ಏನು ಮಾತಾಡಬೇಡಿ, ನಾನು ಹೇಳ್ತಿರೋದು ನಿಜ ಕಣೆ. ಚಂದುಗೆ ನಿನ್ನಿಬ್ಬರ ಜೊತೆನೂ ಜೀವನ ಮಾಡಬೇಕು ಅನ್ನೋ ಆಸೆ, ನಿನ್ನಿಬ್ಬರ ಜೊತೆಗೂ ಬಾಳ್ಬೇಕು ಅಂದ್ಕೊಂಡಿದ್ದಾನೆ ಚಿಕ್ಕಿ. ಹೌದು ಚಿನ್ನು, ನಾನು ಹೇಳ್ತಿರೋದು ಸತ್ಯ. ಚಿಕ್ಕಿ ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ಕುಮುದನ, ಏನೋ ನಿನ್ನ ಮಾತಿನರ್ಥ? ಕುಮುದ ಅತ್ತೆ ನನ್ನಮ್ಮ. ಹಾಗೆ ಅಂದಾಗಾಯ್ತು. ಇಲ್ಲ, ನಾನು ಹಾಗನ್ಲಿಲ್ವೇ? ಅನ್ಲಿಲ್ಲ ಅಂದ್ರೆ ಹೀಗೆ ಯಾಕೆ ಗಾಬರಿ ಆಗಿದ್ಯಾ? ಗಾಬರಿನಾ? ಏನಮ್ಮ ಗಾಬರಿ ಏನಿಲ್ವಲ್ಲ. ರಾಮು, ನಿನಗೇನೋ ವಿಷಯ ಗೊತ್ತಿಲ್ಲ, ಅದೇನದು ನನಗೂ ಹೇಳು. ಅಯ್ಯೋ ದೇವ್ರೆ, ಏನಿಲ್ಲಮ್ಮ, ಏನು ಹೇಳಕ್ಕೋದೆ, ಏನು ಹೇಳ್ಬಿಟ್ಟೆ, ಇದೇನು ಹೊಸದಲ್ವಲ್ಲ. ಮೊದಲನೇದಾಗಿ ನಾನೇನು ಹೇಳಲಿಲ್ಲ, ಹೇಳಿದ್ರು ಯಾಕೆ ಹೇಳ್ದೆ ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ರಾಮು, ಏ ಕೆಳಗಿಂದ ಕೂಗಿದ್ರೆ ಕೇಳಿಸಲ್ವೇನೋ ನಿನಗೆ? ಇಲ್ಲ ಅತ್ತೆ, ಕೇಳಿಸ್ಲಿಲ್ಲ.
ಅದೇನ್ ಮನೆ ಹಾಳು ಮಾಡೋ ವಿಷಯ ಮಾತಾಡ್ತಿದಾರ ಏ ಅಮ್ಮನ ಕಾಲಿಗೆ ಎಣ್ಣೆ ಹಚ್ಚಬೇಕಂತೆ ಹೋಗು ಸರಿ ಅತ್ತೆ ಬಾಯ್ ಮಾತಲ್ಲಿ ತಾಯಿ ಅನ್ಸ್ಕೊಂಡ್ರೆ ಆಗಲ್ಲ ಕರ್ತವ್ಯದಲ್ಲೂ ತಾಯಿ ಅನ್ಸ್ಕೋಬೇಕು ನೀನ್ ನನಗೇನಾದ್ರೂ ಹೇಳಿದ್ಯಾ ಕಲ್ಪನಾ ನಿಮ್ಮನ್ ಬಿಟ್ರೆ ಇಲ್ಲಿ ಯಾರಿದ್ದಾರೆ ಅತ್ತಿಗೆ ನಾನು ಯಾವ ತಾಯಿ ಕರ್ತವ್ಯ ನಿಭಾಯಿಸಿಲ್ಲ ನಿಮಗೆ ಗೊತ್ತಿಲ್ವಾ ಅತ್ತಿಗೆ ಚಿನ್ನುನ ಬಾಯಿ ಮಾತಲ್ಲಿ ಮಗಳು ಅಂದ್ರೆ ಆಗೋಯ್ತಾ ಮಗಳ ಜೀವನನ ಸರಿ ಮಾಡೋದು ತಾಯಿ ಕರ್ತವ್ಯ ಅಲ್ವಾ ಆಸೆ ನನಗೂ ಇದೆ ಕಲ್ಪನಾ ಆದ್ರೆ ಅದರಿಂದಾಗಿ ಇನ್ನೊಂದು ಜೀವಕ್ಕೆ ನೋವಾಗಬಾರದು ಅನ್ನೋ ಕಾರಣಕ್ಕೆ ಸುಮ್ಮನೆ ಯಾರ ಜೀವನಕ್ಕೆ ಅತ್ತಿಗೆ ಚಿನ್ನುಗ ಗೊಂಬೆಗೆ ಕಲ್ಪನಾ ಗೊಂಬೆಗೆ ಅವಳಿಗೆ ನೋವಾಗುತ್ತೆ ಅಂತ ಅವಳ ಜೀವನನ ಸರಿಪಡಿಸದೇ ಇರಕ್ಕಾಗುತ್ತಾ ಚಿನ್ನು ಗಂಡ ಯಾರು ಅನ್ನೋದು ಸ್ಪಷ್ಟ ಆಗೋವರೆಗೂ ನಾನು ಏನು ಮಾಡೋದು ಚೆನ್ನಾಗಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾವ ರೀತಿ ಸ್ಪಷ್ಟತೆ ಬಯಸ್ತಾ ಇದ್ದೀರಾ ಅದಕ್ಕೆ ನೀವು ಓಹೋಹೋ ಧ್ರುವ ಎದೆ ಬಗೆದು ಚಿನ್ನು ಒಳಗಿರೋದನ್ನ ನಿಮಗೆ ತೋರಿಸ್ಬೇಕಾ ಅದೆಲ್ಲ ಏನೂ ಬೇಡ ಚಿನ್ನು ಅದನ್ನು ಒಪ್ಕೋಬೇಕು ಅವಳನ್ನು ಹೀಗೆ ಬಿಟ್ಟರೆ ಅವಳು ಒಪ್ಕೋತಾಳ ಮತ್ತೆ ಒಪ್ಕೋ ಒಪ್ಕೋ ಅಂತ ಬಲವಂತ ಮಾಡಬೇಕಾ ಮಾಡಬೇಕು ಅದಕ್ಕೆ ಬಲವಂತ ಮಾಡಿಯಾದರೂ ಮಗಳು ಜೀವನನ ಸರಿಪಡಿಸ್ಬೇಕು 10 ದಿನ ಧ್ರುವನ ಜೊತೆ ಅವಳನ್ನ ಅವನ ಮನೆಗೆ ಕಳಿಸ್ಕೊಡಿ ಅದು ಯಾವತ್ತೂ ಸಾಧ್ಯ ಇಲ್ಲ ಚಿನ್ನು ಆ ಹುಡುಗನ ಜೊತೆ ಹೋಗೋದಿಲ್ಲ ಹೋಗಕ್ಕೆ ನಾನು ಬಿಡೋದು ಇಲ್ಲ ಗಂಡನ ಬೈದ್ರೆ ನಿಂಗೆ ಸಿಟ್ಟು ಬರುತ್ತಾ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿಮಗಿಲ್ಲ ಯಾಕೆ ಚಿನ್ನು ಓಹೋಹೋ ನೀನು ಗಂಡನ ಮೇಲೆ ನಿಂಗೆ ಅಷ್ಟೊಂದು ನಂಬಿಕೆನಾ ಚಿನ್ನು ಹೌದು ನನಗೆ ನನ್ನ ಮೇಲಿರೋ ನಂಬಿಕೆಗಿಂತ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಹೌದಾ ನಿನ್ನ ಗಂಡ ತಪ್ಪೇ ಮಾಡಲ್ವಾ ಚಿನ್ನು ಹೌದು ಅವರು ದೇವರಿದ್ದಾಗೆ ಅವ್ರು ಯಾವ ತಪ್ಪು ಮಾಡಲ್ಲ ಅವ್ರ ಮನಸ್ಸಿನಾಗೆ ಯಾವ ಕೊಳಕಾಸೆಗಳು ಇಲ್ಲ ಅವರು ಒಳ್ಳೆಯವರೇ 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 ಏನಪ್ಪ ನನಗೇನೋ ಹಾಗೆ ಅನಿಸ್ತಾ ಇಲ್ಲ ನಿನ್ನ ಗಂಡನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ತಾನೇ ನೀನು ಅವನ ಜೊತೆ ಸಂಸಾರ ಮಾಡಲ್ಲ ಅಂತ ಹೇಳ್ತಾ ಇರೋದು ನಾನು ಅವ್ರ ಜೊತೆಗೆ ಯಾಕೆ ಸಂಸಾರ ಮಾಡೋದು ಬೇಡ ಅಂತಿದ್ದೀನಿ ಅಂತ ನನ್ನ ಆತ್ಮಕ್ಕೆ ಗೊತ್ತು ಅದನ್ನು ನಿಮಗೆ ವಿವರಿಸಿ ಹೇಳೋ ಅವಶ್ಯಕತೆ ನನಗಿಲ್ಲ ಹಾಗೆ ನನ್ನ ಗಂಡ ಎಂಥವ್ರು ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಅವ್ರು ಒಳ್ಳೆಯವರು ಅಂತ ಪ್ರಮಾಣ ಪತ್ರ ನಿಮ್ಮ ತವ ತಗೊಳ್ಳೋ ಅವಶ್ಯಕತೆನೂ ನನಗಿಲ್ಲ ಹಾಗ ಗಂಡನ ಜೊತೆ ಬಾಳ್ವೆ ಮಾಡೆ ಅಂದರೆ ಇಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಲ್ಲ ಚಿನ್ನು ಗಂಡನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂತ ಹೇಳ್ತಾ ಇದೆಯಾ ಗಂಡನ ಪರ ವಹಿಸ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ ಅಂದಮೇಲೆ ಗಂಡನ ಜೊತೆ ಬಾಳಲ್ಲ ಬಾಳಲ್ಲ ಅವ್ರ ಜೀವನದಲ್ಲಿ ಸುಖವಾಗಿರ್ಲಿ ಅಂತ ಬಯಸ್ತೀನಿ ಹೊರತು ನಾನು ಅವ್ರ ಜೀವನದಲ್ಲಿ ಮುಳ್ಳಾಗಲ್ಲ ಅರ್ಥ ಆಯ್ತಾ